ಹಲೋ ಪ್ರಿಯರಿ, ನನ್ನ ಹೆಸರು ಮೂರ್ಣಣ್ಣ ಅಂತೇಳಿ. ನಾನು ಇವತ್ತು ಈ ಒಂದು ಕಾನ್ಕ್ವರ್ ಬಸ್ಸಿಗೆ ಹೊಸ ಡ್ರೈವರ್ ಆಗಿ ಸೇರ್ಕೊಂಡಿದ್ದೀನಿ ಮಾರೆ. ಮುಂಚೆ ಇದ್ದಂಥ ಡ್ರೈವರು ಕೃಷ್ಣಪ್ಪ ಅಂತೇಳಿ, ಅವರು ಮದುವೆಗೆ ಹೋಗಿದ್ದಾರೆ, ಅದಕ್ಕೋಸ್ಕರ ನನ್ನನ್ನು ಈ ಬಸ್ಸಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕುಡುಕ ಅಂತ ಇದ್ದಾನಂತೆ ಒಬ್ಬ, ಆ ಕುಡುಕನ ಜೊತೆಗೆ ಇವತ್ತು ವಾದ ವಿವಾದ ಮಾಡಿಕೊಂಡು ನಾವು ಈ ಒಂದು ಜೀಪಿನ ಓನರ್ ಜೊತೆಗೆ ಹಾಗೂ ಇನ್ನು ಅವರು ಸಂಬಂಧಿಕರ ಜೊತೆಗೆ ಇವತ್ತು ಕೇರಳಗೆ ಟ್ರಿಪ್ ಹೊಂಟಿದ್ದೀವಿ ಮಾರೆ. ಇವಾಗ ನಾವು ಮಂಗಳೂರಿಗೆ ನೆಕ್ಸ್ಟ್ ಟ್ರಿಪ್ ಇದೆ, ಅದಕ್ಕೋಸ್ಕರ ಬೇಗನೆ ಹೊಡಿಬೇಕು ಅಂತ ಹೇಳಿದ್ದಾರೆ ಓನರು. ಎಂತ ಮಾಡ್ಬೇಕಂತ ಗೊತ್ತಾಯ್ತಿಲ್ಲ. ನಮ್ಮ ಕುಡುಕ ಹೆಂಗೆ ಸಂಭಾಳಿಸ್ತಾನೆ ನೋಡೋಣ. ಬನ್ನಿ, ಹಾರನ್ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟ್ರಿಪ್ಪನ್ನು. ಏ ಕುಡುಕ, ನನಗೆ ಈ ರೂಟ್ ನೀಟಾಗಿ ಹೇಳು ಮರೆ. ಒಳ್ಳೆ 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 ಬಂತು ಬಂತು. ಗುಂಡಿ ತಪ್ಸೋದಿದೆ, ಸೂಪರ್, ಒಳ್ಳೆ ಚೆನ್ನಾಗಿ ಹೊಡಿತೀಯಪ್ಪ ನೀನು. ನೆಡ್ರಪ್ಪ ಹೋಗ್ಬೋದಲ್ರಿ, ಎಲ್ಲ ಲಗೇಜ್ಗಳೆಲ್ಲ ಇಟ್ಕೊಂಡಿರ. ಒಳ್ಳೆ 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 ಒಳ್ಳೆಯಪ್ಪ. ಅಲ್ಲಲ್ಲಿಯಪ್ಪ, ನೀನು ಹಿಂಗೆ ಮಾಡಿ ನಾನು ಏನು ಮಾಡಲಿಯಪ್ಪ? ನಾನು ತುಂಬ ಬೇಜಾರಾಗುತ್ತೆ ರೀ ಅಪ್ಪರೇ. ನೀವು ಕುಡುಕ್ರೆ ನೀವು ಹಿಂಗೆಲ್ಲ ಮಾತಾಡ್ಬಾರ್ದ್ರಿ. ನೀವು ಬಸ್ನಾಗೆ ಬರ್ಬೇಕಾರೆ ಕುಡ್ದು ಬರಬಾರ್ದು. ಇನ್ನೊಂದು ಕ್ವಾಡ್ರಿ ಎಷ್ಟು ಹಾಕೊಂಬಂದ್ಬಿಟ್ಟಿದ್ರೆ ನೀವು ಇವತ್ತು ತುಂಬ ಬೇಜಾರಾಗ್ತೈತೆ ರೀ ಅಪ್ಪರೇ. ಇವತ್ತು ನಾವು ಹೋಗ್ತಿರೋದು ಕೇರಳ ಟ್ರಿಪ್, ಅಲ್ಲೆಲ್ಲ ಪೊಲೀಸ್ನವ್ರು ಜಾಸ್ತಿ ಇರ್ತಾರೆ. ಅಲ್ಲಿ ಅಣ್ಣ, ನಾನು ಹೆಂಗೆ ಮಾಡಿದೆ ನೀನು ಏನೇನು ಅಣ್ಣ? ನೀನು ಇಷ್ಟೊಂದು ಬೇಜಾರು ಮಾಡ್ಬಿಡ್ಲಿ ಅಣ್ಣ, ನನಗೆ ಭಾಳ ಬೇಜಾರಾಗುತ್ತೆ. ಈಗ ಹೋಗ್ತೀನಿ ಅಣ್ಣ, ಇನ್ನೇನು ಸ್ವಲ್ಪ ದೂರ ವಾಂಟ್ ಕೊಡ್ತೀನಿ. ಬಾಕಿ ಇರ್ಲಿ, ಹೊಡಿಲಿ ಅಪ್ಪಾಜಿ, ಹೊಡಿ, ಬೇಗ ಬೇಗ ಹೊಡಿ, ಹೊಡಿ ಹೊಡಿ ಹೊಡಿ. ಒಂದು ಹಾಡು ಹಾಡು ಹಾಕಿ ಅಪ್ಪ ನಡಂತ್ರದಾಗ, ಹಾಡು ಹಾಕ್ತೀನಿ, ಹಾಡು ಹಾಕೋಣ. ಎಷ್ಟು ಬೇಗ ಬಂದ್ಬಿಟ್ಟಿವಲ್ಲ ಮರೆ, ಫಾರೆಸ್ಟ್ ಝೋನಿಗೆ ಬರ್ತಾ ಇದ್ದೀವಿ ಇವತ್ತು. ಹಾಡು ಹಾಕ್ತೀನಿ ಅಪ್ಪ, ಸ್ವಲ್ಪ ಹೊತ್ತು ತಡಿಬೇಕು. ಇದು ಗಾಡಿ ಸೆಕ್ಷನ್ ರೂಟು, ಇಲ್ಲಿ ಹಾಡು ಹಾಕಂಗಿಲ್ಲ ಅಂತಾರೆ. ಆದರೂ ಲೈಟ್ ಸೌಂಡ್ ಕೊಟ್ಟಿರ್ತೀನಿ, ಏಕ ಸಾಂಗ್ ಕೇಳ್ಕೆ ಬಂದಿದ್ರಲ್ಲಿ ಚೆನ್ನಾಗಿರೋ ಸಾಂಗ್ಗಳೇ ಹಾಕ್ತಿದ್ದೀನಿ. ಇನ್ನು ಯಾಕಲೇ ಸಾಂಗ್ ಹಾಕು ಸಾಂಗ್ ಹಾಕು ಅಂತ ಹಾಡು ಬೀಳಿಸ್ತೀಯ. ಹಾಕ್ತೀನಿ, ತಡಿಲಿ ಅಪ್ಪ, ಭಾಳ ಬೇಜಾರು ಮಾಡ್ಬಿಡ್ಲಿ. ಅಂದ ಕುಡುಕ ಕನ್ನಡ ಸಾಂಗ್ ಹಾಕ್ಲಿಯಪ್ಪ ನಮಗೆ, ಕನ್ನಡಿಗರು ನಾವು. ಯಾವ್ದಾದ್ರು ಕನ್ನಡ ಸಾಂಗ್ ಹಾಕು ನನಗೆ, ಮಿಂಚಿ ಮಿಂಚಿ ಮಿಲ್ಲಿ ಎಂಥದೊಂದು ಸಾಂಗ್ ಬರಲಿ ಅಂತ ಹಾಡು ಹಾಕ್ಲಿಯಪ್ಪ. ಅಲ್ಲಲ್ಲ, ಅಣ ಅಣ ಅಣ, ಮುಂದೆ ಏನೇನು ಕಾಣಂಗಿಲ್ಲ ಅಪ್ಪ ನನಗೆ. ನಾನು ಈಗ ಬೇಗ ಬೇಗ ನಾನು ಸ್ವಲ್ಪ ಒಳಗಡೆ ಅಂದರೆ ಇಂಟೀರಿಯರ್ ಹಾಕೊಂಡಿದ್ದೀನಿ ಅಪ್ಪ. ನಾನು ಈಗ ಇಂಟೀರಿಯರ್ನಿಂದ ನೋಡ್ಕೊಂಡು ಹೊಡಿಬೇಕು. ಏನು ರೀ ಓನರ್, ಏನು ರೀ ಹಿಂಗೆ ಕುಂತಿದ್ರು? ನಮ್ಮ ಮಾತಾಡ್ಸಿದ್ರಿ ಮಾತಾಡ್ರೆ, ನೀವು ಮಾತಾಡಿಸ್ಬೇಕು ನಮ್ಮನ್ನ ಸ್ವಲ್ಪ. ನೀವೇ ಮಾತಾಡಂಗಿಲ್ರಿ, ನೀವು ಮಾತಾಡುವಲ್ದು ಅದಕ್ಕೋಸ್ಕರ ನೀವೆಲ್ಲ ಗಾಡಿ ಹೊಡಿದ್ರಿ, ಬಿಸಿ ಇದ್ರಿ ಅಂತ ನಾವು ಮಾತಾಡಿಸ್ಲಿಲ್ರಿ ಅಪ್ಪರ. ಮುಂದೆ ಗುಡ್ಡ ಇಟ್ಲಿ ಅಪ್ಪ, ನೋಡ್ತಾ ನೋಡಿ ಮುಂದೆ ಗುಡ್ಡ ಹಚ್ಚೋದು ಸ್ವಲ್ಪ ಭಾಳ ಕಷ್ಟ ಅಂತ ಇದೆಯಲ್ಲ. ನಾವು ರೋಟು ಭಾಳ ಹಂಡಾಡಿಲ್ವ, ಅದಕ್ಕೋಸ್ಕರ ಅಡಿಗೆ ಅಪ್ಪ. ಅಯ್ಯೋ, ಹಿಂದೆ ಕೋಚು ಓಟು ಓಟಲ್ಲ ನಮ್ಮ ಪ್ರಾಣ ಕೈತ್ಲೇ ನೀನು. ಅಲ್ಲಿ ಅಣ್ಣ, ನಾನು ಅಷ್ಟೊಂದೆಲ್ಲ ಗಾಡಿ ಹೊಡೆದಿನಂತೆ, ನಮ್ಮ ಗಾಡಿ ಇದು ನುಗ್ಗದಿಲ್ಲ ಅಂದ್ಲಿ ಅಪ್ಪ. ಎಂತ ಅಪ್ನಲ್ಲಿ ನೋಡಿ, ಎಷ್ಟು ಸ್ಮೂತ್ ಆಗತ್ತೈತೆ. ಯಾವ ಗಾಡಿನೂ ಹತ್ತದಿಲ್ಲ ರೀ. ನಮ್ಮ ಗಾಡಿ ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್ ಐತೆ. ನಾನು ಹೊಡಿತೀನಿ ಅಪ್ಪ, ಯಾರು ನನಗೆ ಏನು ತೊಂದರೆ ಮಾಡೋದಿಲ್ಲ ಅಪ್ಪ. ನೀನು ಅಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಬೇಡ, ಪಕ್ಕ ಹೊಡಿತೀನಿ ನೋಡ್ರಿ. ನಮ್ಮ ಪಕ್ಕ ಡ್ರೈವರ್ ಇದೀನಿ ನೋಡ್ರಿ, ಎಷ್ಟು ಸ್ಮೂತ್ ಆಗಿ ಹತ್ಕೊಂಬಂದಿದ್ದೀನಿ. ಕುಡ್ಕ, ನಾನು ಗಾಡಿನ ಮುಂದೆ ನಿಲ್ಸೋದಕ್ಕೆ ಆಗೋದಿಲ್ಲ. ಇದು ಸಿಟಿ ಅಲ್ಲ, ಇದು ವಿಲೇಜ್. ಇಲ್ಲಿ ಪೊಲೀಸರು ಬಹಳ ಇದಾರೆ. ಇಲ್ಲಿ ಕೇರಳ ಕಣ್ಲಿ, ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲಿ. ಎಲ್ಲಿ ಬೇಕಲ್ಲಿ, ಇಲ್ಲಿ ಇಲ್ಲಿ ಸಿಗೋದಕ್ಕೆ ಭಾಳ ಕಷ್ಟಪಡ್ಬೇಕಲ್ಲಿ. ನೀನು ಸ್ವಲ್ಪ ಹುಷಾರಾಗಿರು, ಇಲ್ಲಿ ಎಲ್ಲೂ ನಿಲ್ಸಂಗಿಲ್ಲ. ನಾನು ಸ್ಟಾಪ್ ಬರೋ ಎಲ್ಲೆಲ್ಲೂ ನಿಲ್ಸೋದಿಲ್ಲ ಅಪ್ಪ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.